ನಾಳೆ ಸಾಯಂಕಾಲ ಮೂರು ಗಂಟೆವರೆಗೂ ಅವಕಾಶ ಇದೆ. ಮೂರು ಗಂಟೆ ಐದು ಗಂಟೆ ಟೈಮ್ ನಾಳೆ ಗ್ರಹಣ ಇರೋದ್ರಿಂದ ಏನಾದ್ರು ಇರುತ್ತೆ. ಗ್ರಹಣದಲ್ಲಿ ಒಳ್ಳೆ ದಿನ ಅಂತ ಎಲ್ಲರೂ ನನಗೆ ಹೇಳಿದ್ದಾರೆ. ಗ್ರಹಣ ಚೆನ್ನಾಗಿದೆ, ಅಮಾವಾಸ್ಯೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಿಮ್ಗೆ ಅದ್ರ ಬಗ್ಗೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಸರ್. ಡಿ ಕೆ ಶಿವಕುಮಾರ್ ಅವರಿಗೆ ಜಾಸ್ತಿ ದೇವರು ಎಲ್ಲ ಜಾಸ್ತಿ. ನಾನು ನಿಮ್ಮನ್ನ ನಂಬಿದ್ದೀನಪ್ಪ. ನಾನು ಕಾರ್ಯಕರ್ತರನ್ನ ಜನರನ್ನ ನಂಬಿ ರಾಜಕಾರಣವನ್ನ ಮಾಡ್ತೀನಿ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ಪರ್ಧೆ ಮಂಡ್ಯದಿಂದ ಆದ್ರೆ ರೆಡಿ, ನಾನು ಆಗೋದಾದ್ರೆ ರೆಡಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷದ ಮುಖಂಡರು ಏನು ತೀರ್ಮಾನ ತಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನನ್ನ ಕ್ಷೇತ್ರದಲ್ಲೇ ಅನೇಕರು ನನಗೆ ನಿಂತ್ಕೊಳ್ಳಿ ಅಂತ ಹೇಳಿದ್ದಂಥ ವಿಚಾರಗಳನ್ನು ಕೂಡ ನಾನು ತಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನನಗೆ ವೈಯಕ್ತಿಕವಾಗಿ ಚುನಾವಣೆಗೆ ನಿಲ್ಲಲಿಕ್ಕೆ ಆಸಕ್ತಿ ಇಲ್ಲ ನನ್ನ ವೈಯಕ್ತಿಕವಾಗಿ. ಆದರೆ ಪಕ್ಷ ಕೆಲವೊಂದು ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಂಡಾಗ ನಮ್ಮ ಕಾರ್ಯಕರ್ತರು ನನ್ನ ಪಕ್ಷದ ನನ್ನ ಕ್ಷೇತ್ರದ ಮತದಾರರನ್ನ ಮುಖಂಡರುಗಳನ್ನು ಕಾರ್ಯಕರ್ತರನ್ನ ಅಭಿಪ್ರಾಯವನ್ನು ಕೇಳಿ ನಾನು ತೀರ್ಮಾನವನ್ನು ತೆಗೆದುಕೊಳ್ತೇನೆ.